ಚಾಮರಾಜನಗರ ಜೆಡಿಎಸ್ ಅಭ್ಯರ್ಥಿಗೆ ವಿ ಸೋಮಣ್ಣರು ಆಮಿಷವನ್ನ ಒಡ್ಡಿದ್ದಾರೆ. ಸದ್ಯಕ್ಕೆ ಆ ಮಾತು ಏನಿದೆ ಆಡಿಯೋ ವೈರಲ್ ಆಗ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿಗೆ ವಿ ಸೋಮಣ್ಣ ಅವರು ಆಮಿಷವನ್ನ ಒಡ್ಡಿರುವಂತ ಆಡಿಯೋ ವೈರಲ್ ಆಗಿದೆ. ಜೆಡಿಎಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಸ್ವಾಮಿಗೆ ಸೋಮಣ್ಣ ಅವರು ಆಮಿಷವನ್ನ ಒಡ್ಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಚಾಮರಾಜನಗರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ. ವಿ ಸೋಮಣ್ಣ ಅವರು ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಒಂದು ಕಾರು ಹಾಗೆ ಮುಂದಿನ ದಿನಗಳಲ್ಲಿ 50 ಲಕ್ಷ ನೀಡೋದಾಗಿ ಆಮಿಷವನ್ನ ಒಡ್ಡಲಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ದೂರವಾಣಿ ಮೂಲಕ ಒಳ ಒಪ್ಪಂದವನ್ನ ಮಾಡಿಕೊಳ್ಳುವುದಕ್ಕೆ ಸೋಮಣ್ಣ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕರೆ ಮಾಡಿ ನನಗೆ ಆಮಿಷವನ್ನ ಒಡ್ಡಿದ್ರು, ಆದ್ರೆ ನಾನು ಜೆಡಿಎಸ್ಗೆ ನಿಷ್ಠನಾಗಿದ್ದೇನೆ. ಆಮಿಷದ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ ಆಲೂರು ಮಲ್ಲು ಲಿಂಗಾಯತ ಮತ ಒಡೆಯುವ ಭೀತಿಯಲ್ಲಿ ಹಿರಿಯ ನಾಯಕ ಈಗ ತಗ್ಲಾಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗೆ ಕರೆಯನ್ನ ಮಾಡುವ ಮೂಲಕ ಆಮಿಷವನ್ನ ಒಡ್ಡಿದ್ದಾರೆ. ಒಂದು ಕಾರು ಹಾಗೆ ಮುಂದಿನ ದಿನಗಳಲ್ಲಿ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ವಿ ಸೋಮಣ್ಣ ಅವರು ಆಮಿಷವನ್ನ ಒಡ್ಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಅವರು ಮಾತನಾಡಿರುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಸ್, ಹಾಗಾದ್ರೆ ಆ ಆಡಿಯೋ ಪ್ಲೇಟ್ ನಲ್ಲಿ ಏನಿದೆ, ಏನ್ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ನಾನು ಮಲ್ಲು ಲೈನಲ್ಲಿ ಇದ್ದಾರೆ, ಅಲ್ಲೂ ಮಲ್ಲು ಲೈನಲ್ಲಿ ಇದ್ದಾರೆ. ಕೊಡಿ ಕೊಡಿ ಅಣ್ಣ. ನಮಸ್ಕಾರ ಅಣ್ಣ. ಏ ಮತ್ತೆ ತಗೊಳ, ಆಮೇಲೆ ಬಾಕಿ ಏನ್ ಬೇಕೋ ಮಾಡ್ತೀನಿ ಅಣ್ಣ. ತೆಗಿಯಕಾಗಲ್ಲ ಮುಂದಕ್ಕೆ, ನಾನು ಹಂಗಿರ್ತೀನಿ. ನೀವ್ ಹೇಳ್ದಂಗ ನಾನು ಇರ್ತೀನಿ. ನಾನು ಪೂರ್ತಿ ಮಾತಾಡೋ ಕೇಳ ಇಲ್ಲ ಅಣ್ಣ. ನಾನು ಮಾತಾಡೋ ಫಸ್ಟ್ ಕೇಳು. ನೀನ್ ನನ್ಗೆ ಬಹಳ ಸ್ನೇಹಿತ. ಅವ್ನ ಯಾವ ತೊಟ್ಟಿ ನನ್ ಮಗನ್ ಮಾತು ಕೇಳಕ್ ಹೋಗ್ಬೇಡ. ಇಲ್ಲ ಅಣ್ಣ, ಇಲ್ಲ ಅಣ್ಣ, ಅದ್ ಯಾವ್ದು ಕೇಳ ಇದೆ ಅಣ್ಣ. ನಿನಗೆ ಬದುಕೋದಕ್ಕೆ ಏನ್ ಬೇಕು ಎಲ್ಲವೂ ಮಾಡ್ತೀನಿ ಅಣ್ಣ. ಇದಾರೆ ಮೊದ್ಲು ವಾಪಸ್ ತಗೊಂಡ್ಮೇಲೆ ಬಾಕಿ ನಾ ಮಾತಾಡ್ತೀನಿ. ಮೊದ್ಲು ವಾಪಸ್ ತಗೊಂಡ್ ನನ್ ಮಾತು ಕೇಳು. ನೀನ್ ಈತ ಕಾಪಾಡೋದ್ ನನ್ ಜವಾಬ್ದಾರಿ, ಸುದ್ದಿ ಪಡ ನನ್ ಜವಾಬ್ದಾರಿ. ಮಲ್ಲು ನೀವು ದಯವಿಟ್ಟು ಮಲ್ಲು ಅಣ್ಣ ಮರಮಕಲ್ಲು ನಾನು ಸುದೀಪ್ ಅಣ್ಣ ಮೂರ್ ಜನ ಇರ್ತೀವಿ. ನಿನ್ನ ತಗೊಂಡೋಗಿ ಎಲ್ಲಿ ಬಿಡ್ಬೇಕು? ನಾನು ಪ್ರಾಮಾಣಿಕ ಮಾದಾರಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ, ಉಪ್ಪಾರ ದೇವಸ್ಥಾನದಲ್ಲಿ. ಉಪ್ಪಾರ ದೇವಸ್ಥಾನದಲ್ಲಿ ಮೊದ್ಲ ಕೆಲಸ ಮಾಡೋದಿನ ಕೈ ಮುಗಿತೀನಿ. ಬಾಕಿ ಸ್ಟೇಜ್ ಇದ್ದೀನಿ, ಬೀಚ್ ಮಾತಾಡ್ತೀನಿ. ಒಂದ್ ಗಂಟೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾನು ಇದು ಮಾಡ್ತೀನಿ. ನೂರ ಮಾತಾಡ್ತೀನಿ ತಗೊಂಬಿಡಿ ವಾಪಸ್. ಆಯ್ತಣ್ಣ, ಆಯ್ತಣ್ಣ, ಫಸ್ಟ್ ತಗೊಂಬಿಡಿ. ಹಾ ಆಯ್ತು.